ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನಲ್ಲಿ ಹೆಲ್ತಿ ಆದಂಥ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಡ್ರೈ ಫ್ರೂಟ್ಸಿನ ಡ್ರಿಂಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾದಂಥ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಡ್ರೈ ಫ್ರೂಟ್ಸಿನ ಡ್ರಿಂಕ್ ಮಾಡೋದಕ್ಕೆ ಮೊದಲಾಗಿ ಎಲ್ಲ ಕಾಲು ಬಟ್ಲಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಕಲ್ಸಕ್ಕರೆ, ನಿಮ್ಗೆ ಸ್ವೀಟ್ ತಕ್ಕಾಗ ಹಾಕೊಳ್ಬೋದು. ಗೋಡಂಬಿನ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಕಾಲು ಬಟ್ಲಷ್ಟು ಗಸಗಸೆ. ಫ್ಲೇವರ್ಗೆ ನಾನು ಏಲಕ್ಕಿ ಮತ್ತು ಕೇಸರಿ ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಬಾದಾಮಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ, ಸ್ವಲ್ಪ ಭಾಗದಷ್ಟು ಫ್ರೈ ಆದಮೇಲೆ ವಾಲ್ನಟ್ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು. ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ, ಎರಡು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಪಿಸ್ತಾ ಕೂಡ ಹಾಕಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಈಗ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಕೂಡ ಚಿಟಪಟ ಅನ್ನೋಷ್ಟು ಹುರ್ಕೋಬೇಕು. ನೋಡಿ, ಗಸಗಸೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಬಿಡೋಣ. ನೋಡಿ, ಇಷ್ಟು ಸ್ವಲ್ಪ ತಣ್ಣಗಾಗಿದೆ. ಈಗ ಫ್ಲೇವರ್ಗೆ ಏಲಕ್ಕಿ, ಏಲಕ್ಕಿ ಜೊತೆ ಕೇಸರಿ ಕೂಡ ಹಾಕಿದ್ದೀನಿ. ಮತ್ತು ಟೇಸ್ಟ್ ತಕ್ಕ ಹಾಗೆ ಕಲ್ಸಕ್ರಿ. ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ, ಜಾಸ್ತಿ ಬೇಕೋ ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಳ್ಬೋದು. ಈಗ ಇಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಪುಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ಪುಡಿಯಾಗಿದೆ, ತೀರ ನುಣ್ಣಗಾಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಪೌಡ್ರು ಕೂಡ ನಾನು ತೆಗೆದಿಟ್ಟಿದ್ದೀನಿ, ಯಾಕೆಂದರೆ ಇದನ್ನು ಬಿಸಿ ಬಿಸಿ ಹಾಲಿಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಕ್ಕಳು ಕುಡಿಸ್ಬೋದು, ದೊಡ್ಡವ್ರು ಕೂಡ ಕುಡಿಬೋದು, ಆರೋಗ್ಯ ತುಂಬಾ ಒಳ್ಳೆಯದು. ಇನ್ನು ಉಳಿದಿದ್ದನ್ನು ನಾನು ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ರುಬ್ಕೊಂಡಿರೋಂಥದ್ದನ್ನು ಪಾತ್ರೆಗೆ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗಿರಬೇಕಿದ್ದು, ಕುಡಿಯುವಾಗ ಟೇಸ್ಟಿ ಅನಿಸುತ್ತೆ. ನಿಮಗೆ ಹಾಕಿರೆ ಕಲ್ಸಕ್ಕರೆ ಸಾಕಾಗಲ್ಲ ಅಂದರೆ ಈ ಟೈಮಲ್ಲಿ ಕೂಡ ಸ್ವಲ್ಪ ಕಲ್ಸಕ್ಕರೆ ಅಥವಾ ಸಕ್ಕರೆ ಯಾವುದಾದ್ರು ಮಿಕ್ಸ್ ಮಾಡ್ಕೊಳ್ಬೋದು. ನಾವೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಈಗ ಚೆನ್ನಾಗಿ ಬಿಸಿ ಆಗುವಂಥದ್ದೇನಿಲ್ಲ, ಒಂದು ಕುದಿ ಬಂದರೆ ಸಾಕು. ನಿಮ್ಗೆ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅಥವಾ ಗಟ್ಟಿ ಕೂಡ ಕುಡಿಬೋದು. ತೆಳ್ಳು ಕುಡಿದ್ರೆ ತುಂಬಾ ಟೇಸ್ಟ್ ಅನ್ಸೋದಿದು. ಒಂದು ಕುದಿ ಬರಲಿ. ನೋಡಿ, ಒಂದು ಕುದಿ ಬರ್ತಾ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕು ಅನ್ಸಿದ್ರೆ ಕಲ್ಲು ಸಕ್ಕರೆ ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಈಗೇನು ಕುದಿಸೋ ಅವಶ್ಯಕತೆ ಇರಲ್ಲ. ಸ್ಟವ್ ಆಫ್ ಮಾಡಿಕೊಂಡು ಕುಡಿಯೋದಕ್ಕೆ ಸಿದ್ಧವಾಗಿದೆ. ರುಚಿಕರವಾದಂಥ ಡ್ರೈ ಫ್ರೂಟ್ಸಿನ ಡ್ರಿಂಕ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಬಾಯಿ ಕೂಡ ತುಂಬಾ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಮಿತ್ರರ ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.